ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ 10ನೇ ತರಗತಿಯ 3ನೇ ಲೆಸನ್, ದ ಜೆಂಟಲ್ಮನ್ ಆಫ್ ರಿಯೋಯನ್ ವಿಡಿಯೋ ಪಾಠದ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೋತ್ತರಗಳನ್ನು ಚರ್ಚಿಸಲಾಗಿದೆ. ಇಲ್ಲಿ 20ಕ್ಕೂ ಹೆಚ್ಚು ಅತ್ಯುತ್ತಮವಾದ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಚರ್ಚಿಸಲಾಗಿದೆ. ನೀವು ವಿಡಿಯೋನ ಅಲ್ಲಲ್ಲಿ ಪಾಸ್ ಮಾಡಿ ನೀವು ನೋಟ್ಸ್ ಮಾಡ್ಕೋಬಹುದು. ಬಹಳಷ್ಟು ಅನುಕೂಲಕರವಾಗಿರುವಂಥ ಈ ಒಂದು ಪ್ರಶ್ನೋತ್ತರಗಳನ್ನು ತಾವೆಲ್ಲರೂ ವೀಕ್ಷಿಸಿರಿ ಮತ್ತು ನಿಮ್ಮ ಪರೀಕ್ಷೆಗೆ ಅವುಗಳ ಸಹಕಾರಿ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ವಾಚ್ ಇಟ್. ಓಕೆ, ಫಸ್ಟ್ ಕ್ವಶನ್. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ದಿಸ್ ಶೋಸ್ ದ್ಯಾಟ್ ದ ಓಲ್ಡ್ ಮ್ಯಾನ್ ವಾಸ್. ಇಲ್ಲಿ ಓಲ್ಡ್ ಮ್ಯಾನ್ ಎಂದರೆ ಡಾನ್ ಅನ್ಸೆಲ್ಮೋ. ಈ ಒಂದು ಹೊಲವನ್ನು ಮಾರುವಂಥ ಪ್ರಕ್ರಿಯೆ 1 ತಿಂಗಳು ತೆಗೆದುಕೊಂಡಿತು. ಹಾಗಾದರೆ 1 ತಿಂಗಳು ಯಾಕೆ ತೆಗೆದುಕೊಂತು ಅಂತಂದರೆ, ನಿಮಗೆ ಇರೋ ಆಪ್ಷನ್ಸ್ ಎ ಅಂಡರ್ಸ್ಟ್ಯಾಂಡಿಂಗ್, ಬಿ ಕ್ವಿಕ್, ಸಿ ಅನ್ಹರಿಡ್, ಡಿ ವಿಟ್ಟಿ. ಈ ಒಂದು ಹೊಲವನ್ನು ಮಾರುವಂಥ ಪ್ರಕ್ರಿಯೆ 1 ತಿಂಗಳ ಕಾಲ ಏಕೆ ತೆಗೆದುಕೊಂಡಿತು ಅಂತಂದರೆ, ಮುದುಕನಿಗೆ ಅವಸರವಿದ್ದಿಲ್ಲ, ಡಾನ್ ಅನ್ಸೆಲ್ಮೋಗೆ ಹೊಲವನ್ನು ಮಾರುವ ಅವಸರವಿದ್ದಿಲ್ಲ. ಸೊ ಆನ್ಸರ್ ಈಸ್ ಸಿ ಅನ್ಹರಿಡ್. ಇಟ್ಸ್ ರೈಟ್ ಆನ್ಸರ್. ಸೆಕೆಂಡ್ ಕ್ವೆಶನ್. ದ ಓಲ್ಡ್ ಮ್ಯಾನ್ ಗೇಮ್ ಟು ದ ಆಫೀಸ್ ಟು. ಓಲ್ಡ್ ಮ್ಯಾನ್ ಅಂದರೆ ಡಾನ್ ಅನ್ಸೆಲ್ಮೋ ಆಫೀಸಿಗೆ ಏಕೆ ಬಂದ? ಆಪ್ಷನ್ಸ್ ಮೀಟ್ ದ ಲಾಯರ್, ಬಿ ಮೀಟ್ ದ ಅಮೆರಿಕನ್ಸ್, ಸೈನ್ ದ ಸೇಲ್ ಡೀಡ್, ಆ್ಯಂಡ್ ಕ್ಯಾಶುವಲ್ ವಿಸಿಟ್. ಹಾಗಾದರೆ ಆತ ಲಾಯರ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ನೋ, ಅಮೆರಿಕದವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ನೋ, ಅಥವಾ ಸೇಲ್ ಡೀಡ್ ಅಂದರೆ ಹೊಲವನ್ನು ಮಾರುವಂಥ ಕಾಗದ ಪತ್ರಕ್ಕೆ ಸಹಿ ಮಾಡಲಿಕ್ಕೆ ಬಂದಿದ್ನೋ, ಅಥವಾ ಸುಮ್ಮನೆ ಕ್ಯಾಶುವಲ್ ವಿಸಿಟ್ ಹಾಗೆ ಸುಮ್ಮನೆ ಭೇಟಿ ಕೊಡಲಿಕ್ಕೆ ಬಂದಿದ್ನೋ? ಆನ್ಸರ್ ಈಸ್ ಸಿ ಸೈನ್ ದ ಸೇಲ್ ಡೀಡ್. ಹೊಲವನ್ನು ಮಾರುವಂಥ ಕಾಗದ ಪತ್ರಕ್ಕೆ ಸಹಿ ಮಾಡಲಿಕ್ಕೆ ಬಂದಿದ್ದ. ದಿಸ್ ಈಸ್ ರೈಟ್ ಆನ್ಸರ್. ಥರ್ಡ್ ಕ್ವೆಶನ್. ದ ಓಲ್ಡ್ ಮ್ಯಾನ್ ವಾಸ್ ಅಕಂಪೆನೈಡ್ ಬೈ. ಓಲ್ಡ್ ಮ್ಯಾನ್ ಅಂದರೆ ಡಾನ್ ಅನ್ಸೆಲ್ಮೋ ಯಾರ ಜೊತೆಗೆ ಬಂದಿದ್ದ? ಅಕಂಪೆನಿ ಅಂದರೆ ಯಾರ ಜೊತೆಗೆ ಬಂದಿದ್ದ? ಆತನ ಫ್ರೆಂಡ್ಸ್, ಪೇರೆಂಟ್ಸ್, ಪೀಪಲ್, ಅಥವಾ ಡಾರ್ಕ್ ಯಂಗ್ ಮ್ಯಾನ್. ಉಳಿದ 3 ಆಪ್ಷನ್ಸ್ ಅಲ್ಲ, ಡಿ ಇದೆ ನೋಡಿ. ಎ ಡಾರ್ಕ್ ಯಂಗ್ ಮ್ಯಾನ್, ಒಬ್ಬ ಕಪ್ಪಾಗಿರುವಂತಹ ಹುಡುಗನ ಜೊತೆಗೆ ಆತನ ಹಿಂದೆ ಬರ್ತಾ ಇದ್ದ, ಆತನ ಜೊತೆಗೆ ಆತ ಬಂದಿದ್ದ. ಫೋರ್ತ್ ಕ್ವೆಶನ್. ದ ಓಲ್ಡ್ ಮ್ಯಾನ್ ಇನ್ ಹಿಸ್ ಕೋಟ್ ಲುಕ್ಡ್ ಲೈಕ್. ಡಾನ್ ಅನ್ಸೆಲ್ಮೋ ತನ್ನ ಕೋಟ್ನಲ್ಲಿ ಹೇಗೆ ಕಾಣ್ತಾ ಇದ್ದ ಅಂತಂದರೆ, ಎ ಸೆನೆಟರ್ ಕೆಟರ್ನ ಹಾಗೆ, ಲಾಯರ್ನ ಹಾಗೆ, ಅಮೇರಿಕನ್ನ ಹಾಗೆ, ಅಥವಾ ಸ್ಪ್ಯಾನಿಷನ ಹಾಗೆ. ಹಾಗಾದರೆ ರೈಟ್ ಆನ್ಸರ್ ಈಸ್ ಎ ಸೆನೆಟರ್ ಕೆಟ್ರಾನ್. ಆ ನಗರದಲ್ಲಿರುವಂಥ ಒಬ್ಬ ಅಧಿಕಾರಿಯ ಹಾಗೆ ಕಾಣ್ತಾ ಇದ್ದ. ಕ್ವೆಶನ್ ನಂಬರ್ 5. ದ ಬಾಯ್ ಹೂ ಅಕಂಪೆನೈಡ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಐಸ್ ಲೈಕ್. ಡಾನ್ ಅನ್ಸೆಲ್ಮೋ ಜೊತೆಗೆ ಬಂದಿರುವಂಥ ಹುಡುಗನ ಕಣ್ಣುಗಳು ಹೇಗಿದ್ದವೆ ಅಂದರೆ, ಲೋಟಸ್ ಕಮಲದ ಹಾಗೆ, ಗ್ಯಾಜಲ್ ಹರಿಣಗಳ ಹಾಗೆ, ಫಿಶ್ ಮೀನಿನ ಹಾಗೆ, ಬ್ಲೂ ಕಲರ್ನಲ್ಲಿದ್ದವು. ಆನ್ಸರ್ ಬಿ ಗ್ಯಾಜಲ್ನ ಹಾಗೆ, ಅಂದರೆ ಹರಿಣಗಳ ಕಣ್ಣಿನ ಹಾಗೆ ಇದ್ವು. ಸಿಕ್ಸ್ತ್ ಕ್ವೆಶನ್. ದ ಓಲ್ಡ್ ಮ್ಯಾನ್ ಕ್ಯಾರಿಡ್ ಎ ಕೇನ್ ವಿಚ್ ವಾಸ್ ಆ್ಯಕ್ಚುಲಿ. ಆ ಮುದುಕ ಹಿಡಿದಿರುವಂಥ ಕೋಲು ಯಾವ ರೀತಿಯಾಗಿತ್ತು? ಆಪ್ಷನ್ಸ್ ಸ್ಟಿಕ್, ಸ್ಟೀಲ್ ರಾಡ್, ಎ ಸ್ಕೆಲ್ಟನ್ ಆಫ್ ಎ ವಾರ್ನ್ಔಟ್ ಅಂಬ್ರೆಲಾ, ಸ್ಟೈಲಿಶ್ ಸ್ಟಿಕ್. ಆತ ಹಿಡಿದು ತಂದಿರುವಂಥ ಕೋಲು ಹೇಗಿತ್ತು ಅಂತಂದರೆ, ಅದು ಕೋಲು ಹರಿದು ಹೋಗಿರುವಂಥ ಒಂದು ಕೊಡೆಯ ಅಸ್ಥಿ ಪಂಜರದ ಹಾಗಿತ್ತು. ಸೊ ಸಿ ಆನ್ಸರ್ ಈಸ್ ರೈಟ್. ಕ್ವೆಶನ್ ನಂಬರ್ 7. ದ ಓಲ್ಡ್ ಮ್ಯಾನ್ ಓರ್ ಅ ಕೋಟ್ ನೇಮ್ಡ್. ಮುದುಕ ಧರಿಸಿರುವಂಥ ಒಂದು ಕೋಟ್ ಹೇಗಿತ್ತು? ಫಾರ್ಮರ್ಸ್ ಕೋಟ್, ಸ್ಪ್ಯಾನಿಷ್ ಕೋಟ್, ರೇನ್ ಕೋಟ್, ಪ್ರಿನ್ಸ್ ಆಲ್ಬರ್ಟ್. ಆನ್ಸರ್ ಈಸ್ ಡಿ ಪ್ರಿನ್ಸ್ ಆಲ್ಬರ್ಟ್, ಅಂದರೆ ಉದ್ದನೆಯ ಮತ್ತು ದಪ್ಪಗಾಗಿರುವಂತಹ ಕೋಟ್ ಅಂತ ಅರ್ಥ. ಸೊ ಆನ್ಸರ್ ಈಸ್ ಡಿ. ಕ್ವೆಶನ್ ನಂಬರ್ 8. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ತನಗೋಸ್ಕರ ಕಾಯ್ತಕ್ಕಿಂಥ ಎಲ್ಲ ಜನರಿಗೆ ಯಾವ ರೀತಿಯಾಗಿ ಮುದುಕನು ಅಭಿನಂದಿಸಿದ ಅಂತಂದರೆ, ಸಲ್ಯೂಟ್ ದೆಮ್, ರಿಮೂವ್ಡ್ ಹೀಸ್ ಹ್ಯಾಟ್, ಶುಕ್ ಹ್ಯಾಂಡ್, ಬೋ ಟು ಆಲ್ ಆಫ್ ದೆಮ್. ಆನ್ಸರ್ ಈಸ್ ಡಿ ಬೋ ಟು ಆಲ್ ಆಫ್ ದೆಮ್, ಅವರೆಲ್ಲರಿಗೂ ತಲೆಬಾಗಿ ನಮಸ್ಕರಿಸಿದ. ಸೊ ದಿಸ್ ಈಸ್ ದ ಆನ್ಸರ್. ಕ್ವೆಶನ್ ನಂಬರ್ 9. ದ ಓಲ್ಡ್ ಮ್ಯಾನ್ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಕೇರ್ಫುಲ್ಲಿ ಬಿಕಾಸ್. ಡಾನ್ ಅನ್ಸೆಲ್ಮೋನು ತನ್ನ ಹ್ಯಾಟನ್ನು ಮತ್ತು ತನ್ನ ಗ್ಲೋವ್ಸ್ಗಳನ್ನು ಸ್ಲೋ ಆಗಿ ಬಿಸ್ತಾನೆ. ಕಾರಣ ಏನು ಅಂತಂದರೆ, ಹೀ ವಾಸ್ ಅಫ್ರೇಡ್ ದ್ಯಾಟ್ ದೇ ವುಡ್ ಬಿ ಟಾರ್ನ್. ಅವುಗಳು ಹರಿದು ಹೋಗುವಂಥ ಭಯ ಇತ್ತು.
ಇಟ್ ವಾಸ್ ಹೀಸ್ ಯೂಸ್ವಲ್ ಸ್ಟೈಲ್, ಅದು ಆತನ ಯೂಸ್ವಲ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ಸ್ಟೈಲ್ ಆಗಿತ್ತು. ಹೀ ವಾಸ್ ಓಲ್ಡ್ ಆ್ಯಂಡ್ ವೀಕ್, ಅವನು ವಯಸ್ಸಾಗಿರೋದ್ರಿಂದ ಮತ್ತು ವೀಕ್ ಆಗಿರೋದ್ರಿಂದ ಆ ರೀತಿ ಮಾಡಿದ. ಟು ರೆಸ್ಪೆಕ್ಟ್ ಆಲ್ ಹೂ ಅಸೆಂಬಲ್ ದೇರ್, ಅಲ್ಲಿರುವಂಥ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಲಿಕ್ಕೆ ಹಾಗೆ ಮಾಡಿದ. ಆನ್ಸರ್ ಇಸ್ ಬಿ, ಇಟ್ ವಾಸ್ ಹೀಸ್ ಯೂಸ್ವಲ್ ಸ್ಟೈಲ್. ಕ್ವಶನ್ ನಂಬರ್ 10. ಇನ್ ದ ಫಸ್ಟ್ ಮೀಟಿಂಗ್ ಆಫ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ಅಮೇರಿಕನ್ಸ್, ದೇ ಟಾಕ್ಡ್ ಅಬೌಟ್ ರೇನ್ ಆ್ಯಂಡ್ ಓಲ್ಡ್ ಮ್ಯಾನ್ಸ್ ಲಾರ್ಜ್ ಫ್ಯಾಮಿಲಿ. ಇಟ್ ವಾಸ್ ಫಸ್ಟ್ ಮೀಟಿಂಗ್ನಲ್ಲಿ ಎಲ್ಲರೂ ಓಲ್ಡ್ ಮ್ಯಾನನ ಹೊಲ ಹೇಗಿತ್ತು, ಆನಂತರ ಮಳೆ ಹೇಗಿದೆ, ಬೆಳೆ ಹೇಗಿದೆ ಅನ್ನೋದನ್ನು ವಿಚಾರ ಮಾಡ್ತಾರೆ. ಹೀಗೆ ಯಾಕೆ ಮಾಡ್ತಾರೆ ಅಂತಂದರೆ, ಟು ಮ್ಯಾಕ್ ಇಟ್ ಹಿಸ್ ಲಾರ್ಜ್ ಫ್ಯಾಮಿಲಿ, ಆತನ ದೊಡ್ಡ ಫ್ಯಾಮಿಲಿಯನ್ನು ಅಪಹಾಸ್ಯ ಮಾಡಲಿಕ್ಕೆ, ಎ ಕಸ್ಟಮ್ ಆಫ್ ಅಮೇರಿಕನ್ಸ್, ಟು ಪ್ರಿಪೇರ್ ಎವ್ರಿ ಒನ್ ಟು ಮೇನ್ ಟಾಕ್, ಆನಂತರ ಟು ಅಬೌಟ್ ಹಿಸ್ ಲ್ಯಾಂಡ್, ತನ್ನ ಒಂದು ಆ ಒಂದು ಹೊಲದ ಬಗ್ಗೆ. ಹಾಗಾದರೆ ಆನ್ಸರ್ ಈಸ್ ಸಿ, ಟು ಪ್ರಿಪೇರ್ ಎವ್ರಿ ಒನ್ ಟು ಮೇನ್ ಟಾಕ್. ಮೇನ್ ಆಗಿರುವಂಥ ಒಂದು ವಿಷಯವನ್ನು ಮಾತನಾಡಲಿಕ್ಕೆ, ಎಲ್ಲರೂ ಪ್ರಿಪೇರ್ ಆಗಲಿಕ್ಕೆ ಈ ರೀತಿಯಾಗಿ ಮಾತನಾಡ್ತಾರೆ. ಇದು ಕಾಮನ್ ಆಗಿರೋದು. ಸೊ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 11. ದ ಓಲ್ಡ್ ಮ್ಯಾನ್ ಹ್ಯಾಡ್ ಅಗ್ರೀಡ್ ಟು ಸೆಲ್ ಹೀಸ್ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್. ಮುದುಕನು ತನ್ನ ಮನೆಯನ್ನು ಎಷ್ಟು ಹಣಕ್ಕೆ ಮಾರಲಿಕ್ಕೆ ರೆಡಿಯಾಗಿದ್ದ? 1200 rupees, $1200, $12,000, $1200. The answer is B, $1200 is the right answer. Question number 12. According to the engineer, the old man owned the land. Engineer na prakara, Don Anselmo eshtu holavanna hondidda? 4 acres, 8 acres, 12 acres, more than 8 acres, almost double. ಆನ್ಸರ್ ಇಸ್ ಡಿ. ಡಾನ್ ಅನ್ಸಪ್ಪ ಎಷ್ಟು ಹೊಲವನ್ನು ಹೊಂದಿದ್ದ ಅಂತಂದರೆ, 8 acre ಅಲ್ಲ, 8 acreಗಿಂತ ಡಬಲ್, ಅದರ ಡಬಲ್ ಅಂದರೆ ಆಲ್ಮೋಸ್ಟ್ 16 acres ಅಂತ. ಸೊ ಆನ್ಸರ್ ಇಸ್ ಡಿ. ಕ್ವಶನ್ ನಂಬರ್ 13. ಇಟ್ಸ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್ ಬಿಕಾಸ್ ದ ಓಲ್ಡ್ ಮ್ಯಾನ್. ಎರಡನೇ ಮೀಟಿಂಗನ್ನು ಅರೇಂಜ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು ವಾರ ತೆಗೆದುಕೊಂತು. ಕಾರಣ, ಡೆಲಿಬರೇಟ್ಲಿ ಡಿಲೇಡ್, ವಾಸ್ ಸ್ಲೋ, ವಾಸಂಟ್ ಇನ್ ದ ಸ್ಟೇಷನ್, ವಾಸ್ ಇಲ್. ಹಾಗಾದರೆ ಲೇಟ್ ಆಗಲಿಕ್ಕೆ ಒಂದು ವಾರ ಲೇಟ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಆನ್ಸರ್ ಇಸ್ ಬಿ, ಹಿ ವಾಸ್ ಸ್ಲೋ. ಕ್ವಶನ್ ನಂಬರ್ 14. ದ ಓಲ್ಡ್ ಮ್ಯಾನ್ ಸೋಲ್ಡ್ ಹಿಸ್ ಲ್ಯಾಂಡ್ ಆ್ಯಂಡ್ ಹೌಸ್ ಟು ದ ಅಮೇರಿಕನ್ಸ್ ಬಿಕಾಸ್ ಹಿ ನೀಡೆಡ್ ಮನಿ, ದ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್, ಹಿ ಡಿಂಟ್ ಲೈಕ್ ದ ಲ್ಯಾಂಡ್, ದ ಹೌಸ್ ವಾಸ್ ಓಲ್ಡ್. ಅಮೇರಿಕದವ್ರಿಗೆ ಯಾಕೆ ಮನೆ ಮರ್ಯಾದ ಅಂತಂದರೆ, ದ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್, ಅಮೇರಿಕದವರು ಒಳ್ಳೆಯ ಜನ, ಅದಕ್ಕೋಸ್ಕರ ಈ ಒಂದು ಮನೆಯನ್ನು ಅವ್ರಿಗೆ ಮರ್ಯಾದ. ಸೊ ಆನ್ಸರ್ ಈಸ್ ಬಿ, ದ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಕ್ವಶನ್ ನಂಬರ್ 15. ಡಾನ್ ಅನ್ಸೆಲ್ಮೋ ಸೋಲ್ಡ್ ಹೀಸ್ ಲ್ಯಾಂಡ್ ಬಟ್ ಹಿ ಡಿಡೆಂಟ್ ಸೆಲ್ ಹೀಸ್. ಡಾನ್ ಅನ್ಸೆಲ್ಮೋ ತನ್ನ ಲ್ಯಾಂಡನ್ನು ಮಾರಿದ್ದ, ಆದರೆ ಏನನ್ನು ಮಾರಲಿಲ್ಲ ಅಂತಂದರೆ, ಅದರೊಳಗಿರುವಂಥ ಹೌಸ್, ಲ್ಯಾಂಡ್, ಟ್ರೀಸ್ ಇನ್ ದ ಆರ್ಚರ್ಡ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಹಾಗಾದರೆ ಆತ ಮಾರಲಾರದ್ದು ಸಿ ಆನ್ಸರ್, ಟ್ರೀಸ್ ಇನ್ ದ ಆರ್ಚರ್ಡ್. ದಿಸ್ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 16. ಡಾನ್ ಅನ್ಸೆಲ್ಮೋ ಇನ್ಹೆರಿಟೆಡ್ ದ ಲ್ಯಾಂಡ್ ಫ್ರಮ್. ಡಾನ್ ಅನ್ಸೆಲ್ಮೋ ಯಾರಿಂದ ತನ್ನ ಈ ಒಂದು ಎಲ್ಲ ಆಸ್ತಿಯನ್ನು ಪಡೆದುಕೊಂಡಿದ್ದ? ಹೀಸ್ ಗ್ರ್ಯಾನಿ, ಹೀಸ್ ಫ್ರೆಂಡ್ಸ್, ರಿಲೇಟಿವ್ಸ್, ಹೀಸ್ ಆನ್ಸೆಸ್ಟರ್ಸ್. ಆನ್ಸರ್ ಈಸ್ ಡಿ, ಹೀಸ್ ಆನ್ಸೆಸ್ಟರ್ಸ್, ತನ್ನ ಪೂರ್ವಜರಿಂದ ಈ ಎಲ್ಲ ಆಸ್ತಿಯನ್ನು ಪಡೆದುಕೊಂಡಿದ್ದ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಅಕಾರ್ಡಿಂಗ್ ಟು ಡಾನ್ ಅನ್ಸೆಲ್ಮೋ ದ ರಿಯಲ್ ಓನರ್ಸ್ ಆಫ್ ದ ಟ್ರೀಸ್ ವರ್. ಡಾನ್ ಅನ್ಸೆಲ್ಮೋ ಪ್ರಕಾರ ಗಿಡಗಳು ಯಾರಿಗೆ ಸೇರ್ತವೆ, ಅದರ ಓನರ್ಗಳು ಯಾರು ಅಂತಂದರೆ, ಡಾನ್ ಅನ್ಸೆಲ್ಮೋ ಹಿಮ್ಸೆಲ್ಫ್, ಬಿ ದ ಅಮೇರಿಕನ್ಸ್, ದ ಸ್ಟೋರಿ ಟೆಲ್ಲರ್, ದ ಚಿಲ್ಡ್ರನ್. ಆನ್ಸರ್ ಈಸ್ ದ ಚಿಲ್ಡ್ರನ್ ಆಫ್ ರಿಯನ್ ಮೇಡಿಯೋ. ರಿಯನ್ ಮೇಡಿಯೋದಲ್ಲಿರುವಂಥ ಮಕ್ಕಳಿಗೆ ಈ ಒಂದು ಗಿಡಗಳು ಏನಾಗ್ತವೆ ಅಂತಂದರೆ ಸಂಬಂಧಪಡ್ತವೆ. ಸೊ ಆನ್ಸರ್ ಈಸ್ ಡಿ, ದ ಚಿಲ್ಡ್ರನ್ ಆಫ್ ದ ರಿಯನ್.